ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಸಂತ ಸೇವಾಲಾಲರು ಕಾಲಜ್ಞಾನಿ ಮುದ್ದೇಬಿಹಾಳದಲ್ಲಿ ತಾಲೂಕಾಡಳಿತದಿಂದ ಹಮ್ಮಿಕೊಂಡಿದ್ದ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಎಸ್ ನಾಡಗೌಡ್, ಮುಂದೆ ಆಗುವ ಭವಿಷ್ಯದ ಬಗ್ಗೆ ಶತಮಾನಗಳ ಹಿಂದೆಯೇ ನುಡಿದ ಬಂಜಾರರ ಕುಲಗುರು ಸಂತ ಸೇವಾಲಾಲರು ಕಾಲಜ್ಞಾನಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಬಂಜಾರ ಸಮಾಜಕ್ಕೆ ಕಳೆದ 2 ವರ್ಷಗಳಲ್ಲಿ 1.35 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಬಂಜಾರ ಸಮುದಾಯದವರು ಕಟ್ಟಿರುವ ಶಿಕ್ಷಣ ಸಂಸ್ಥೆಗಳು ಇಂದು ಹೆಮ್ಮರವಾಗಿವೆ. ಒಳ್ಳೆಯ ಸಂಪ್ರದಾಯ ಬಿಡಬಾರದು, ಲಂಬಾಣಿ ಸಮಾಜದ ಬಾಂಧವರು ಸಂಸ್ಕೃತಿಯನ್ನು ಮರೆಯಬಾರದು ಎಂದು ಹೇಳಿದರು. ಹಾಗೂ ಸೇವಾಲಾಲ್ ಜಯಂತಿಯ ಮೆರವಣಿಗೆ ಕಚೇರಿ ಬಳಿ ಆಗಮಿಸಿದಾಗ ಯರಝರಿ ಜಿಪಂ ಸದಸ್ಯೆ ಪ್ರೇಮಾಬಾಯಿ ಚವ್ಹಾಣ್ ಹೆಜ್ಜೆ ಹಾಕಿದರು. ಲಂಬಾಣಿ ಜನಾಂಗ, ಬಂಜಾರ ಜನಾಂಗ ಫಸ್ಟ್ ಸದಾಸರ ಸಾಯಿ ಮಾಗಾಚ ಲಾಟಿ ಆಪನ್ ಸಾಯಿ ಮಾಗಾಚ ಓ ಆಪನ್ ಜನ. ಈ ಕಾರ್ಯಕ್ರಮದ ಅಧ್ಯಕ್ಷನ ದಂಡಾಧಿಕಾರಿಗಳಾದಂತ ಎಂಎಎಸ್ ಭಗವಾನ್ ಅವರೇ, ಜಿಲ್ಲಾ ಪಂಚಾಯತ್ ಭೀಮ್ಬಾಯಿ ಚವ್ಹಾಣ್ ಅವರೇ, ಹೇಳಬೇಕಾದ್ರೆ ವೈಲ್ಡ್ ಟೆರೆನ್ಸ್ ಅಂತ ಹೇಳ್ತಾರೆ ತಮ್ಮದೇ ಆದಂತ, ಆಮೇಲೆ ಕೆಲವು ಸಂಸ್ಥೆಗಳನ್ನು ಕೂಡ ಪ್ರಾರಂಭ ಮಾಡಿದಂಥವ್ರು. ವಲಸೆ ಬಂದಿದ್ದು ನೋಡಿ, ಎಲ್ಲಿಂದ ಎಲ್ಲಿಗೆ. ನಾವು ದಕ್ಷಿಣದ ಕಡೆ ಬಂದಂತಹ ಜನಾಂಗ, ದಕ್ಷಿಣದಿಂದ ಬಂದಂತಹ ಜನಾಂಗ ಸಂತ ಸೇವಾಲಾಲ್ ಅಂತ ಒಬ್ಬ ಸಂತ ದೇವರ ರೂಪದಲ್ಲಿ ಈ ನಾಡಿನಲ್ಲಿ ಹುಟ್ಟಿ ಇಡೀ ಜನಾಂಗಕ್ಕೇನೆ ಹೊಸ ದಿಕ್ಕು ಹೊಸ ದಿಶೆ ತೋರಿಸಿ ಅವರಿಗೆ ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು ಆಯ್ತಲ್ಲ, ಇದಕ್ಕಿಂತ ಹೆಚ್ಚು ಪುಣ್ಯವಂತರು ಯಾರು ಅನ್ನೋದನ್ನು ಆಲೋಚನೆ ಮಾಡಬೇಕು. ನಾವು ಇದಕ್ಕಿಂತ ಹೆಚ್ಚು ಪುಣ್ಯವಂತರು ಯಾರು, ನಾವೆಲ್ಲರೂ ಕೂಡ ಪುಣ್ಯವಂತ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.